ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ಬ್ಲಾಗ್ಸ್. ಇವತ್ತು ಪನ್ನೀರ್ ದೋಸೆ ಮಾಡ್ತಾ ಇದ್ದೀನಿ. ಪನ್ನೀರ್ ದೋಸೆಗೆ ಈ ಸಂಪ್ಳ ಇರುತ್ತೆ ನೋಡಿ, ಈ ಸಂಪ್ಳಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ. ಮಾಮೂಲಿ ಮನೆಯಲ್ಲಿ ಯಾವ ರೀತಿ ಸಂಪ್ಳ ಮಾಡ್ಕೊಂಡಿರ್ತೀವೋ ಅದೇ ರೀತಿಗೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಚಿರೋಟಿ ರವೆ, 1 ಸ್ಪೂನಷ್ಟು ಮೈದಾ ಹಿಟ್ಟು. ದೋಸೆ ಕಲರಾಗಿ ಚೆನ್ನಾಗಿ ಬರೋದಕ್ಕೆ 1¼ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪನೂ ಗಂಟಿಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸೋಡಾ ಈ ಥರ ಎಲ್ಲ ಏನೂ ಹಾಕೋದು ಬೇಡ. ಬ್ಲಾಗಲ್ಲಿ ಇದೆಯಲ್ಲ ಖಾರ, ಮಸಾಲೆ ದೋಸೆ ಮೇಲೆ ಹಾಕೋ ಖಾರ ಅಂತ ಹೇಳಿದ್ನಲ್ಲ, ಅದೇ ಖಾರನೇ ಸೇಮ್ ಮಾಡ್ಕೊಂಡಿದ್ದೀನಿ. ದೋಸೆಗೆ ಕಾಂಬಿನೇಷನ್ ಆಗಿ ವೈಟ್ ಚಟ್ನಿ ಮಾಡ್ಕೋತಾ ಇದ್ದೀನಿ. ಕಾಯಿ ತುರಿ ಹಾಕೋತಾ ಇದ್ದೀನಿ ಫಸ್ಟು. ಕಡಲೆಪಪ್ಪು ಹಾಕೋತಾ ಇದ್ದೀನಿ. ಸೇವು, ಶುಂಠಿ, ಹಸಿಮೆಣಸಿನ್ಕಾಯಿ ಖಾರದ ತಕ್ಕನಾಗಿ, ಉಪ್ಪು. ಇದು ಬಿಳಿ ಚಟ್ನಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಏನು ಹಾಕೋಬಾರ್ದು, ಇಷ್ಟೇ ಹಾಕೊಂಡು ರುಬ್ಕೋಬೇಕು. ಇದಕ್ಕೆ ಒಗ್ಗರಣೆ ಕೊಡೋಣ ಚಟ್ನಿಗೆ. ಸಾಸಿವೆ ಹಾಕೋತಾ ಇದ್ದೀನಿ, ಉದ್ದಿನ ಬೇಳೆ, ಮೆಣಸಿನಕಾಯಿ, ಇದನ್ನ ಸಣ್ಣೂರಿಗೆ ದೋಸೆ ಹಾಕೋಬೇಕು. ಈರುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕ್ಯಾಪ್ಸಿಕಮ್, ಟೊಮೊಟೊ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು. ಎಣ್ಣೆ ಹಾಕೋತಾ ಇದ್ದೀನಿ ದೋಸೆ ಮೇಲೆ. ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನಿಧಾನಕ್ಕೆ. ಪನ್ನೀರ್ನ ತುರಿದಿಟ್ಕೊಂಡಿದ್ದೀನಿ, ಈಗ ಇದನ್ನು ದೋಸೆ ಮೇಲೆ ಹಾಕ್ತಾ ಇದ್ದೀನಿ. ಈ ಪನ್ನೀರ್ದು ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಎಣ್ಣೆಲೇ ಬಾಡಿಸ್ಕೋಬೇಕು ಇದನ್ನು ದೋಸೆ ಮೇಲುಗಡೆ. ರೆಡಿ ಟು ಈಟ್ ಪನ್ನೀರ್ ದೋಸೆ. ಕಡಲೆ ಪುರಿನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಫಸ್ಟು ಈ ಥರ ಬಾಣಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಕಡಲೆ ಪುರಿ ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಈ ಬಾಣಲಿಲಿ ಈ ಕಡಲೆ ಪುರಿನ ಹಾಕೋತಾ ಇದ್ದೀನಿ.
ನೋಡಿ ಕಡಲೆ ಪುರಿ ಎಲ್ಲ ಫುಲ್ ಮೆತ್ ಮೆತ್ತಗಾಗ್ಬಿಟ್ಟಿದೆ. ಇದನ್ನು ಸಣ್ಣೂರಿ ಮಾಡಿ ಬಾಣಲಿಲಿ ಇಕ್ಕಿದ್ದೀನಿ. ಇದು ಬಿಸಿಯಾಗಿ ಬಿಸಿಯಾಗೋವರೆಗೂ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇನ್ನೊಂದು ಬಾಣಲಿ ಇಟ್ಕೋತಾ ಇದ್ದೀನಿ, ಇದರಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಇದನ್ನು ಮಧ್ಯದಲ್ಲಿ ಈ ಥರ ಕಡಲೆ ಪುರಿನ ಕೈಯಾಡಿಸ್ಬೇಕು. ಫಸ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಕಡಲೆ ಬೀಜ, ನಮಗೆ ಕಡಲೆ ಪುರಿಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕೋಬೋದು ಕಡಲೆ ಬೀಜ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಒಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ಕಡಲೆ ಪುರಿ ಒಳಗಡೆ ಹಾಕೋತಾ ಇದ್ದೀನಿ. ಇದರಲ್ಲಿ ಈಗ ಸ್ವಲ್ಪ ಎಣ್ಣೆ ಉಳಿದಿದೆ, ಇದಕ್ಕೆ ಈಗ ನಾನು ಕಡಲೆ ಪಪ್ಪು ಹಾಕೋತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಹಾಕೊಳ್ಳೋ ಬೇಡ. ಇದನ್ನ ಹಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಕೂಡ ಕೆಂಪು ಹುರ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಕರಿಬೇವು ಇಬ್ಬರು ಸಿಕ್ಕಿದೆ ನನಗೆ, ಇದನ್ನ ಹಿಂಗೆ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ, ಒಂದು ಕಾಲು ಸ್ಪೂನ್ ಸಕ್ಕರೆ. ಈಗ ಇದನ್ನು ಕಡಲೆ ಪುರಿ ಇದರೊಳಗಡೆಗೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಗಲೇ ಕಡಲೆಪುರಿ ಎಷ್ಟು ಮೆತ್ತಗಿತ್ತು, ನಾವು ಫಸ್ಟೇ ಈ ಥರ ಬಾಣಲಿಗೆ ಈ ಕಡಲೆಪುರಿನ ಬಿಸಿ ಮಾಡಿಕೊಂಡು ಆಮೇಲೆ ಒನ್ ಬೈ ಒನ್ ಒಗ್ಗರಣೆ ಹಾಕೊಳ್ಳೋದ್ರಿಂದ ಕಡಲೆಪುರಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಈಗ ಎಷ್ಟು ಕ್ರಂಚಿಯಾಗಿದೆ. ಪುರಿ ಒಗ್ಗರಣೆ ರೆಡಿ ಆಯಿತು.